ಗೆಳೆಯರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಈ ಜಗತ್ತಿನ ಅತಿದೊಡ್ಡ ಆದಾಯದ ಮೂಲ ಯಾವುದು ಗೊತ್ತಾ? ಆರೋಗ್ಯ ಮತ್ತು ಯುದ್ಧ. ಈಗ ಯಾವುದೋ ಒಂದು ವೈರಾಣು ಹುಟ್ಕೊಳ್ತು ಅಥವಾ ಇನ್ಯಾವುದೋ ಹೊಸ ರೋಗ ಒಕ್ಕರಿಸ್ಕೊಳ್ತು ಅಂದರೆ ಅದು ಹಲವು ಟ್ರಿಲಿಯನ್ ಡಾಲರ್ಗಳ ವ್ಯಾಪಾರಕ್ಕೆ ಬುನಾದಿ ಹಾಕ್ಕೊಡ್ತು ಅಂತಲೇ ಲೆಕ್ಕ. ಇನ್ನು ಅಮೆರಿಕಾ, ರಷ್ಯಾ, ಇಸ್ರೇಲ್, ಚೀನಾದಂಥ ದೇಶಗಳು ಯುದ್ಧೋಪಕರಣಗಳನ್ನು ತಯಾರು ಮಾಡಿ ಬೇರೆ ಬೇರೆ ದೇಶಗಳ ನಡುವೆ ಯುದ್ಧ ಮಾಡಿಸಿ ತಮ್ಮ ಖಜಾನೆಯನ್ನು ತುಂಬಿಸಿಕೊಳ್ಳುತ್ತವೆ. ಇನ್ನು ಭಾರತದಂಥ ದೇಶದ ವಿಷಯಕ್ಕೆ ಬರೋದಾದರೆ, ಬಜೆಟಲ್ಲಿ 1/5, 1/6 ಹಣವನ್ನು ಸೇನಾ ಬಜೆಟ್ಗಾಗಿ ಮೀಸಲಿಡಬೇಕಾಗತ್ತೆ. ಆಗಾಗ ಗಡಿಯಲ್ಲಿ ಕದನಗಳಾಗತ್ವೆ, ಗುಂಡಿನ ಚಕಮಕಿಗಳಾಗತ್ವೆ, ಯಾರದೋ ಮನೆಯ ದೀಪ ಆರಿ ಹೋಗುತ್ತೆ, ಯಾವುದೋ ಹೆಣ್ಣು ಮಗಳ ಹಣೆ ಬರಿದಾಗತ್ತೆ, ಮಕ್ಕಳು ತಂದೆಯನ್ನು ಕಳ್ಕೋತಾರೆ, ವೃದ್ಧ ತಂದೆ ತಾಯಂದಿರು ಬೆಳೆದ ಮಗನನ್ನು ಕಳ್ಕೋತಾರೆ, ಮತ್ತೆ ಸೇನೆಗೆ ಸೇರೋ ಹುಡುಗರು ಸಾಲಲ್ಲಿ ನಿಂತಿರ್ತಾರೆ. ಆದರೆ ಗೆಳೆಯರೇ, ಯಾವುದಾದ್ರೂ ದೇಶ ಈ ಸೇನೆ ಇಲ್ಲದ ಹಾಗೆ, ಯುದ್ಧಗಳೇ ಇಲ್ಲದ ಹಾಗೆ ಬಾಂಬು ಬಂದೂಕುಗಳ ಸದ್ದಿನಿಂದ ದೂರ ಉಳಿಯೋದಕ್ಕೆ ಸಾಧ್ಯನಾ? ಯುದ್ಧೋನ್ಮಾದದ ಜಗತ್ತಲ್ಲಿ ಅಂಥ ಸೇನೆನೇ ಇಲ್ಲದ ದೇಶಗಳಿವೆಯಾ? ಯಾಕಿಲ್ಲ? ಅಂತಹ ಸುಮಾರು 30 ರಾಷ್ಟ್ರಗಳು ಯಾರು ಯುದ್ಧ ಮಾಡಿಕೊಂಡು ಏನೇ ಹಾಳು ಬಿದ್ದು ಹೋದರೂ ನಮಗೇನೂ ಆಗೋದಿಲ್ಲ, ನಮಗೆ ಅದು ಸಂಬಂಧನೂ ಇಲ್ಲ ಅಂತ ನೆಮ್ಮದಿಯಾಗಿವೆ. ಅಲ್ಲಿ ಯುದ್ಧಗಳಿಲ್ಲ, ಸೇನೆ ಇಲ್ಲ, ಬಂದೂಕು ಬಾಂಬು ಮಿಸೈಲುಗಳ ಖರೀದಿ ಇಲ್ಲ, ಮಿಲಿಟರಿ ಬಜೆಟ್ ಅಂತೂ ಇಲ್ಲವೇ ಇಲ್ಲ. ಹಾಗಾದರೆ ಯಾವು ಅಂಥ ಸೇನೆ ಇಲ್ಲದ ದೇಶಗಳು? ಅವರು ಯಾರ ಜೊತೆಗೂ ಕಿತ್ತಾಡದೆ ಹೇಗೆ ಬದುಕ್ತಿದ್ದಾರೆ? ಅವರಿಗೆ ಯಾಕೆ ಸೈನ್ಯದ ಅವಶ್ಯಕತೆ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ, ಬನ್ನಿ. ಗೆಳೆಯರೆ, ಜಗತ್ತು ಯುದ್ಧೋನ್ಮಾದದಲ್ಲಿದೆ. ಪಾಕಿಗಳು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತಾರೆ, ಅಮೆರಿಕ ಇರಾನ್ ಮೇಲೆ ಸೈನ್ಯ ನುಗ್ಗಿಸೋದಕ್ಕೆ ಮುಂದಾಗತ್ತೆ, ಭಾರತಕ್ಕೆ ರಷ್ಯಾದ S-400 ಬರುತ್ತವೆ, ಅದಕ್ಕೆ ಅಮೆರಿಕ ತಕರಾರು ತೆಗೆಯುತ್ತೆ. ಗೆಳೆಯರೆ, ನಾವಿಲ್ಲಿ ಯುದ್ಧ ಸೈನ್ಯ ಅಂತೆಲ್ಲ ತಲೆ ಕೆಡಿಸ್ಕೋತಾ ಇದ್ರೆ, ಆ 30 ದೇಶಗಳು ಮಾತ್ರ ನಿಶ್ಚಿಂತೆಯಾಗಿವೆ. ಅವುಗಳಲ್ಲಿ ಕೆಲವು ಈ ಭೂಮಿ ಮೇಲಿನ ಟ್ಯಾಕ್ಸ್ ಹೆವೆನ್ಗಳು ಅಂತಾದರೆ, ಮತ್ತೆ ಕೆಲವು ಭೂಮಿ ಮೇಲಿನ ಸ್ವರ್ಗಗಳು ಅನ್ನಿಸ್ಕೊಂಡಿವೆ. ಅಷ್ಟೇ ಅಲ್ಲ, ಆ ರಾಷ್ಟ್ರಗಳಲ್ಲಿ ಸೈನ್ಯನೇ ಇಲ್ಲ. ಕೆಲವು ರಾಷ್ಟ್ರಗಳಲ್ಲಿ ಪೊಲೀಸರಿದ್ರೆ ಇನ್ನು ಕೆಲವು ರಾಷ್ಟ್ರಗಳಲ್ಲಿ ಪೊಲೀಸ್ ಕೂಡ ಇಲ್ಲ. ಹೀಗೆ ಪೊಲೀಸು ಮಿಲಿಟರಿ ಯಾವುದೂ ಇಲ್ಲದ ದೇಶಗಳ ಪಟ್ಟಿಯೊಂದನ್ನು ಅಮೆರಿಕದ ಗುಪ್ತಚರ ಸಂಸ್ಥೆ CIA ಸಿದ್ಧಗೊಳಿಸಿದೆ. ಹಾಗಾದರೆ ಆ ಪಟ್ಟಿಯಲ್ಲಿರೋ ದೇಶಗಳು ಯಾವುವು ಅನ್ನೋದನ್ನು ನೋಡೋದಾದರೆ, ಮೊದಲಿಗೆ ನಮಗೆ ಕಾಣಿಸೋದು ಅಡೋರಾ. ಗೆಳೆಯರೆ, ಈ ಅಡೋರಾ ಇರೋದು ಯುರೋಪಲ್ಲಿ. ಇದು ಫ್ರಾನ್ಸ್ ಮತ್ತು ಸ್ಪೇನ್ನ ಮಧ್ಯಭಾಗದಲ್ಲಿದೆ. ಸುಮಾರು 468 ಚದರ ಕಿಲೋಮೀಟರ್ನಷ್ಟು ವಿಸ್ತಾರವಾಗಿರೋ ಈ ದೇಶದಲ್ಲಿ ಸರಿಸುಮಾರು 78,000 ಜನಸಂಖ್ಯೆ ಇದೆ. ಇದು ಸ್ಪೇನ್ ಮತ್ತು ಫ್ರಾನ್ಸ್ ಎರಡು ರಾಷ್ಟ್ರಗಳಿಗೂ ಮಿತ್ರ ರಾಷ್ಟ್ರವಾಗಿರೋ ಕಾರಣ, ಸ್ಪೇನ್ ಹಾಗೂ ಫ್ರಾನ್ಸ್ ದೇಶಗಳ ನಡುವೆ ಉತ್ತಮ ಸಂಬಂಧ ಇರೋದ್ರಿಂದ ಈ ದೇಶ ಸೈನ್ಯವನ್ನು ಇಟ್ಕೊಂಡಿಲ್ಲ. ಒಂದು ವೇಳೆ ಈ ದೇಶಕ್ಕೇನಾದರೂ ಸೈನ್ಯದ ಅವಶ್ಯಕತೆ ಇದ್ರೆ ಅದನ್ನ ಫ್ರಾನ್ಸ್ ಹಾಗೂ ಸ್ಪೇನ್ ದೇಶಗಳು ಪೂರೈಸುತ್ತವೆ. ಈ ಅಡೋರಾದ ಹಾಗೇನೆ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿರೋ ಅರುಬಾದಲ್ಲಿ ಕೂಡ ಸೈನ್ಯ ಇಲ್ಲ. 1986 ನೆದರ್ಲ್ಯಾಂಡ್ನಿಂದ ಸ್ವಾತಂತ್ರ್ಯವನ್ನು ಪಡೆದರೂ ಕೂಡ ಈಗಲೂ ಇದು ನೆದರ್ಲ್ಯಾಂಡ್ನ ಅರೆ ಸ್ವಾಯತ್ತ ಪ್ರದೇಶವಾಗಿ ಉಳ್ಕೊಂಡಿದೆ. ಇದು ಪ್ರವಾಸಿಗರ ಸ್ವರ್ಗ ಅಂತ ಕರೆಸ್ಕೊಳ್ಳುತ್ತೆ. 116,000 ಜನರಿರೋ ಈ ದ್ವೀಪದಲ್ಲಿ ಸೈನ್ಯ ಇಲ್ಲ. ಆದರೆ ಈ ಅರುಬಾದಲ್ಲಿರೋ ನ್ಯಾಷನಲ್ ಸೆಕ್ಯೂರಿಟಿ ಸರ್ವಿಸ್ ಫೋರ್ಸ್ ಕ್ರಿಮಿನಲ್ಗಳ ವಿರುದ್ಧ ಹಾಗೂ ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತೆ. ಒಂದು ವೇಳೆ ಈ ಅರುಬಾಗೆ ಸೈನ್ಯದ ಅವಶ್ಯಕತೆ ಬಿದ್ದರೆ ಅದನ್ನು ನೆದರ್ಲ್ಯಾಂಡ್ ಪೂರೈಸುತ್ತೆ. ಈ ಅರುಬಾದ ರೀತಿಯಲ್ಲೇ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿರೋ ಮತ್ತೊಂದು ರಾಷ್ಟ್ರದಲ್ಲಿ ಕೂಡ ಸೈನ್ಯ ಇಲ್ಲ. ಅದು ಕೆಮನ್ ಐಲ್ಯಾಂಡ್ಸ್. ಇದು ಬ್ರಿಟಿಷರ ಆಧಿಪತ್ಯಕ್ಕೆ ಒಳಗಾಗಿದ್ದ ಪ್ರದೇಶ. ಹಿಂದೆ ಜಮೈಕಾದ ಭಾಗವಾಗಿದ್ದ ಕೆಮನ್ ಈಗ ಅದರಿಂದ ಕೂಡ ಸ್ವಾತಂತ್ರ್ಯವನ್ನು ಪಡೆದು ತನ್ನದೇ ಆದ ಸರ್ಕಾರವನ್ನು ಹೊಂದಿದೆ. ಪಶ್ಚಿಮ ಕೆರೆಬಿಯನ್ ವಲಯದಲ್ಲಿ ಕಾಣಿಸುವ ಈ ರಾಷ್ಟ್ರ ಪ್ರವಾಸೋದ್ಯಮಕ್ಕೆ ಹೆಸರಾಗಿದೆ. ಇಲ್ಲಿ ಕೆಮನ್ ರಾಯಲ್ ಫೋರ್ಸ್ ಅನ್ನೋ ಪೊಲೀಸ್ ಪಡೆ ಇದೆ. ಇನ್ನು ಇಲ್ಲಿನ ಮಿಲಿಟರಿ ಅಗತ್ಯಗಳನ್ನು ಬ್ರಿಟನ್ ಪೂರೈಸುತ್ತೆ. ಗೆಳೆಯರೆ, ಈ ಎರಡು ದ್ವೀಪಗಳ ಹಾಗೆ ಕುಕ್ ಐಲ್ಯಾಂಡ್ಸ್ ಕೂಡ ಯಾವುದೇ ಸೈನ್ಯವನ್ನು ಹೊಂದಿಲ್ಲ. ಈ ದ್ವೀಪ ನ್ಯೂಜಿಲೆಂಡ್ ಸಮೀಪದಲ್ಲಿದೆ. 236 ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿರೋ ಈ ದ್ವೀಪದಲ್ಲಿ 61,500 ಜನ ವಾಸ ಮಾಡ್ತಾರೆ. ಈ ದೇಶದ ಸೈನ್ಯದ ಅಗತ್ಯತೆಯನ್ನ ನ್ಯೂಜಿಲೆಂಡ್ ಪೂರೈಸುತ್ತೆ. ಅದು ಕೂಡ ಕುಕ್ ಐಲ್ಯಾಂಡ್ನ ಕೋರಿಕೆಯ ಮೇರೆಗಷ್ಟೇ. ಇದರ ಹಾಗೇನೆ ಅಮೆರಿಕದ ಬಳಿ ಇರೋ ಕೋಸ್ಟೋರಿಕಾ ಕೂಡ ಯಾವುದೇ ರೀತಿಯ ಮಿಲಿಟರಿಯನ್ನು ಹೊಂದಿಲ್ಲ. ಅಲ್ಲಿ ಸ್ಥಳೀಯ ಸಮಸ್ಯೆಗಳ ನಿವಾರಣೆಗಾಗಿ ಪೊಲೀಸರನ್ನು ಬಳಸಲಾಗುತ್ತೆ. ಸದ್ಯಕ್ಕೆ ಅಮೆರಿಕ ಈ ಕೋಸ್ಟೋರಿಕಾದ ಮಿಲಿಟರಿ ಅಗತ್ಯಗಳನ್ನು ನೋಡಿಕೊಳ್ತಾ ಇದೆ. ಈ ಕೋಸ್ಟೋರಿಕಾವನ್ನು ಸ್ವಿಸ್ ಆಫ್ ಅಮೆರಿಕಾ ಅಂತ ಕೂಡ ಕರೀತಾರೆ. ಪ್ರವಾಸೋದ್ಯಮ ಇಲ್ಲಿನ ಪ್ರಮುಖ ಆಕರ್ಷಣೆ. 51,000 ಚದರ ಕಿಲೋಮೀಟರ್ ವಿಸ್ತೀರ್ಣವಾಗಿರೋ ಈ ರಿಪಬ್ಲಿಕ್ ಆಫ್ ಕೋಸ್ಟೋರಿಕಾದಲ್ಲಿ 334,000 ಮಂದಿ ಇದ್ದಾರೆ.
ಕೋಸ್ಟರಿಕಾ, ನಂತರ ಅಮೆರಿಕಾದ ಸನಿಹದಲ್ಲೇ ಇರೋ ಡೊಮಿನಿಕಾ ನಮಗೆ ಕಾಣಿಸುತ್ತೆ. ಸುಮಾರು 1 ಕೋಟಿಯಷ್ಟು ಜನರು ಈ ದೇಶದಲ್ಲಿ ಕೂಡ ಪೊಲೀಸರು ಮಾತ್ರ ಇದ್ದಾರೆ. ಇದು ಕಾಮನ್ವೆಲ್ತ್ನ ಸದಸ್ಯ ದೇಶವಾಗಿದ್ದು ಕ್ಯೂಬಾದ ನಂತರ 2ನೇ ಅತಿದೊಡ್ಡ ದ್ವೀಪ ರಾಷ್ಟ್ರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೆಯೇ ಉತ್ತರ ಅಮೆರಿಕಾದ ಭಾಗವಾಗಿದ್ದರೂ ಡೆನ್ಮಾರ್ಕ್ನ ಛತ್ರಛಾಯೆಯಲ್ಲಿರೋ ಗ್ರೀನ್ಲ್ಯಾಂಡ್ನಲ್ಲಿ ಕೂಡ ಸೈನ್ಯ ಇಲ್ಲ. 2009ರಿಂದ ಗ್ರೀನ್ಲ್ಯಾಂಡ್ನಲ್ಲಿ ಸೆಲ್ಫ್ ಗವರ್ನಮೆಂಟ್ ಇದ್ದರೂ ಕೂಡ ಡೆನ್ಮಾರ್ಕ್ ಈ ರಾಷ್ಟ್ರವನ್ನು ಕಂಟ್ರೋಲ್ ಮಾಡ್ತಾ ಇದೆ. ಇದು ಉತ್ತರ ಧ್ರುವದ ಬಳಿ ಇರೋ ರಾಷ್ಟ್ರವಾಗಿದೆ. ಗ್ರೀನ್ಲ್ಯಾಂಡ್ನ ನಂತರದಲ್ಲಿ ಐಸ್ಲ್ಯಾಂಡ್ ಇದೆ. ಈ ಐಸ್ಲ್ಯಾಂಡ್ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿದ್ದು 2006ರವರೆಗೆ ಇಲ್ಲಿ ಅಮೆರಿಕಾ ಪಡೆಗಳಿದ್ವು. ಈಗ ಅವು ಕೂಡ ಅಲ್ಲಿಲ್ಲ. ಈ ಐಸ್ಲ್ಯಾಂಡ್ನ ಮಿಲಿಟರಿ ವಿಚಾರವನ್ನು ನ್ಯಾಟೋ ನೋಡಿಕೊಳ್ಳೋದ್ರಿಂದ ಈ ದೇಶ ಸೈನ್ಯವನ್ನು ಹೊಂದಿಲ್ಲ. ಈ ಐಸ್ಲ್ಯಾಂಡ್ ಕೂಡ ಉತ್ತರ ಧ್ರುವದ ಹತ್ತಿರದಲ್ಲೇ ಇರೋ ರಾಷ್ಟ್ರವಾಗಿದ್ದು ಇದು ಯುರೋಪ್ಗೆ ಸೇರುತ್ತೆ. ಇನ್ನು ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ಥಾನ ಪಡ್ಕೊಂಡಿರೋ ಲಿಟನ್ಸ್ಟೈನ್ನಲ್ಲಿ ಕೂಡ ಸೈನ್ಯ ಇಲ್ಲ. ಯುರೋಪಲ್ಲಿರೋ ಈ ರಾಷ್ಟ್ರ ತನ್ನ ಸೈನ್ಯದ ಅಗತ್ಯವನ್ನು ಸ್ವಿಸ್ ಹಾಗೂ ಆಸ್ಟ್ರಿಯಾದಿಂದ ಪೂರೈಸಿಕೊಳ್ಳುತ್ತೆ. ಇಲ್ಲಿ ಸ್ಥಳೀಯ ಪೊಲೀಸ್ ಫೋರ್ಸ್ ಇದ್ದು ಅದು ಆ ದೇಶದ ಕಾನೂನನ್ನು ಕಾಪಾಡೋದಕ್ಕಾಗಿ ಅಷ್ಟೇ ಮೀಸಲಾಗಿದೆ. ಹಾಗೆಯೇ ಮತ್ತೊಂದು ಪುಟ್ಟ ರಾಷ್ಟ್ರವಾದ ಮಾರ್ಷಲ್ ಐಲ್ಯಾಂಡಲ್ಲಿ ಕೂಡ ಸೈನ್ಯ ಇಲ್ಲ. ಈ ದೇಶದ ಸೈನ್ಯದ ಜವಾಬ್ದಾರಿ ಅಮೆರಿಕಾದ ಮೇಲಿದೆ. ಇನ್ನು ಮಾರಿಷಸ್, ಹಿಂದೂ ಮಹಾಸಾಗರದಲ್ಲಿರೋ ಈ ರಾಷ್ಟ್ರದಲ್ಲಿ ಸುಮಾರು 13 ಲಕ್ಷ ಜನ ವಾಸ ಮಾಡ್ತಾರೆ. ಪ್ರವಾಸೋದ್ಯಮವೇ ಇಲ್ಲಿನ ಪ್ರಮುಖ ಆಕರ್ಷಣೆ. 1968ರಲ್ಲಿ ಈ ಮಾರಿಷಸ್ ಬ್ರಿಟನ್ನಿಂದ ಸ್ವಾತಂತ್ರ್ಯವನ್ನು ಪಡ್ಕೊಳ್ತು. ಇಲ್ಲಿ ಯಾವುದೇ ರೀತಿಯ ಮಿಲಿಟರಿ ಫೋರ್ಸ್ ಇಲ್ಲ, ಬದಲಾಗಿ ದೇಶದಲ್ಲಿರೋ ಸ್ಪೆಷಲ್ ಮೊಬೈಲ್ ಫೋರ್ಸ್ ಅನ್ನೋ ಪ್ಯಾರಾಮಿಲಿಟರಿ ಪಡೆಯೇ ದೇಶದ ಒಳಗೆ ಹಾಗೂ ಹೊರಗಿನ ರಕ್ಷಣೆಗೆ ಟೊಂಕ ಕಟ್ಟಿ ನಿಂತಿದೆ. ಮಾರಿಷಸ್ನ ಹಾಗೆಯೇ ಮೊನಾಕೋದಲ್ಲಿ ಕೂಡ ಸೈನ್ಯ ಇಲ್ಲ. ಈ ಮೊನಾಕೋ ವಿಶ್ವದ ಅತಿ ಚಿಕ್ಕ ರಾಷ್ಟ್ರಗಳಲ್ಲಿ 2ನೇಯದ್ದು. ಟ್ಯಾಕ್ಸ್ ಹೆವನ್ ಅಂತ ಗುರುತಿಸಿಕೊಂಡಿರೋ ಮೊನಾಕೋದಲ್ಲಿ 31,000 ಜನರಿದ್ದಾರೆ. ಇಲ್ಲಿನ ಮಿಲಿಟರಿ ಅಗತ್ಯವನ್ನು ಫ್ರಾನ್ಸ್ ಪೂರೈಸುತ್ತೆ. ಸದ್ಯಕ್ಕೆ ಮೊನಾಕೋದಲ್ಲಿ ಪೊಲೀಸ್ ಫೋರ್ಸ್ ಇದೆ. ಹಾಗೆಯೇ ಆಸ್ಟ್ರೇಲಿಯಾದ ಬಳಿ ಇರೋ ನೌರುನಲ್ಲಿ ಕೂಡ ಮಿಲಿಟರಿ ಫೋರ್ಸ್ ಇಲ್ಲ. ಜಗತ್ತಿನ ಅತಿ ಚಿಕ್ಕ ರಾಷ್ಟ್ರಗಳಲ್ಲಿ ಒಂದಾಗಿರೋ ನೌರು 1968ರಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಿತು. ಇದು 2ನೇ ಮಹಾಯುದ್ಧದ ನಂತರ ವಿಶ್ವಸಂಸ್ಥೆಯ ನಂಬಿಕಸ್ಥ ದೇಶವಾಗಿ ಗುರುತಿಸಿಕೊಳ್ತು. ನೌರುವಿನ ಮಿಲಿಟರಿ ಅಗತ್ಯವನ್ನು ಪೂರೈಸೋ ಹೊಣೆ ಆಸ್ಟ್ರೇಲಿಯಾದ್ದು. ಇಲ್ಲೊಂದು ವಿಶೇಷವಾದ ವಿಚಾರನ ನಿಮಗೆ ಹೇಳಲೇಬೇಕು. ಕೆಲವು ದೇಶಗಳಲ್ಲಿ ಮಿಲಿಟರಿಯನ್ನು ಸೃಷ್ಟಿನೇ ಮಾಡಿಲ್ಲ. ಆದರೆ ಇಲ್ಲಿ ನೋಡಿ, ಮಧ್ಯ ಅಮೆರಿಕಾದ ಪನಾಮಾ ದೇಶದಲ್ಲಿ 1990ರಲ್ಲಿ ಮಿಲಿಟರಿಯನ್ನು ವಿಸರ್ಜಿಸಲಾಗಿದೆ. ಸದ್ಯಕ್ಕೆ ಪನಾಮಾದಲ್ಲಿ ಪೊಲೀಸರು, ಬಾರ್ಡರ್ ಸೆಕ್ಯೂರಿಟಿ ಹಾಗೂ ವಾಯುಪಡೆ ಮಾತ್ರ ಇದೆ. 1994ರಲ್ಲಿ ಪನಾಮಾ ದೇಶದ ಸಂವಿಧಾನದಲ್ಲಿ ಸೇನೆಯನ್ನ ಹೊಂದದಂತೆ ಬದಲಾವಣೆಯನ್ನು ತರಲಾಗಿದೆ. ಹಾಗೆಯೇ ಸ್ಯಾನ್ ಮಾರಿನೋದಲ್ಲಿ ಕೂಡ ಸೇನೆ ಇಲ್ಲ. ಇದು ಜಗತ್ತಲ್ಲಿರೋ ಪುರಾತನ ಗಣರಾಜ್ಯ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಯುರೋಪ್ನಲ್ಲಿರೋ ಅತಿ ಚಿಕ್ಕ ರಾಷ್ಟ್ರಗಳ ಪೈಕಿ ಇದಕ್ಕೆ 3ನೇ ಸ್ಥಾನ. ಇದರ ಮಿಲಿಟರಿ ಜವಾಬ್ದಾರಿ ಇಟಲಿಯದ್ದು. ಇಲ್ಲಿ ಮಿಲಿಟರಿ ಸ್ವಯಂ ಸೇವಕರಿದ್ದು ಅವರು ಇಲ್ಲಿನ ಪೊಲೀಸರಿಗೆ ಸಹಾಯ ಮಾಡ್ತಾರೆ ಅನ್ನೋದು ಮತ್ತೊಂದು ವಿಶೇಷ. ಹಾಗೆಯೇ ಟವಾಲು ದೇಶದಲ್ಲಿ ಕೂಡ ಮಿಲಿಟರಿ ಇಲ್ಲ. ಇದು ಕೂಡ ಜಗತ್ತಿನ ಚಿಕ್ಕ ರಾಷ್ಟ್ರಗಳ ಪೈಕಿ ಒಂದು. ಸದ್ಯಕ್ಕೆ ಇದರ ಮಿಲಿಟರಿ ಅಗತ್ಯವನ್ನು ಕೂಡ ಬ್ರಿಟನ್ ಪೂರೈಸುತ್ತೆ. ಟವಾಲುನಲ್ಲಿ ಪೊಲೀಸರಿದ್ದು 11,000 ಮಂದಿ ನಾಗರಿಕರನ್ನು ಈ ದೇಶ ಹೊಂದಿದೆ. ಇದು ಪೆಸಿಫಿಕ್ ಸಾಗರದ ಒಂದು ಪುಟ್ಟ ದ್ವೀಪವಾಗಿದೆ. ಇದರ ಜೊತೆಗೆ ಒಸಿನಿಯಾ ಖಂಡದಲ್ಲಿರೋ ಸೊಲೊಮನ್ ದ್ವೀಪಗಳಲ್ಲಿ ಕೂಡ ಸೇನೆ ಇಲ್ಲ. ಈ ದ್ವೀಪ ರಾಷ್ಟ್ರ ಒಟ್ಟು 6 ದ್ವೀಪಗಳನ್ನು ಹೊಂದಿದೆ. ಇಲ್ಲಿ ಕೂಡ ಸುಮಾರು 6.5 ಲಕ್ಷ ಜನ ವಾಸ ಮಾಡ್ತಾರೆ. ಈ ಸೊಲೊಮನ್ ದ್ವೀಪ ರಾಷ್ಟ್ರದಲ್ಲಿ ಕೇವಲ ಪೊಲೀಸರು ಮಾತ್ರ ಇದ್ದಾರೆ. ಇದರ ಜೊತೆಗೆ ಕೆರೇನಿಯನ್ ದ್ವೀಪಗಳ ಸಾಲಲ್ಲಿರೋ ಸೇಂಟ್ ಮಾರ್ಟಿನ್ ದ್ವೀಪದಲ್ಲಿ ಕೂಡ ಸೇನೆ ಇಲ್ಲ. ಇದು ನೆದರ್ಲ್ಯಾಂಡ್ನ ಮಿತ್ರ ರಾಷ್ಟ್ರವಾಗಿರೋ ಕಾರಣ ಇಲ್ಲಿಗೆ ಸೇನೆಯ ಅಗತ್ಯ ಬಿದ್ದರೆ ಅದನ್ನು ನೆದರ್ಲ್ಯಾಂಡ್ ಪೂರೈಸುತ್ತೆ. ಇದನ್ನು ಫ್ರಾನ್ಸ್ನ ಓವರ್ಸೀಸ್ ಟೆರಿಟರಿ ಅಂತಲೇ ಗುರುತಿಸಲಾಗಿದೆ. ಅದೇ ರೀತಿ ನ್ಯೂಜಿಲ್ಯಾಂಡ್ ಪಕ್ಕದಲ್ಲಿರೋ ಸಮೋವಾ, ವಾನುವಾಟು, ನ್ಯೂವಿ, ಕೆರೆಬಿಯನ್ ದ್ವೀಪಗಳ ಸಾಲಲ್ಲಿರೋ ವಿನ್ಸೆಂಟ್ ಅಂಡ್ ಗ್ರೆನೇಡಿಸ್, ಸೇಂಟ್ ಲೂಸಿಯಾ, ಮಾನ್ಸರಾಟ್, ಗ್ರೆನಾಡಾ, ಕ್ಯುರೋಸಾವೋ, ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾಗಳ ನಡುವೆ ಇರುವ ಪಲಾವ್, ಮೈಕ್ರೋನೇಷಿಯಾ, ಕಿರಿಬಾಸ್ ಹಾಗೂ ಆಸ್ಟ್ರೇಲಿಯಾ ಮತ್ತು ಅಮೆರಿಕಾಗಳ ನಡುವೆ ಇರುವ ಪೆಸಿಫಿಕ್ ಸಾಗರದಲ್ಲಿರೋ ಫ್ರೆಂಚ್ ಪೊಲನೇಷಿಯಾದ ಜೊತೆಗೆ ನಾರ್ವೆಯ ಪಕ್ಕದಲ್ಲಿರೋ ಫೆರೋ ದ್ವೀಪಗಳಲ್ಲಿ ಹಾಗೂ ವ್ಯಾಟಿಕನ್ನಲ್ಲಿ ಕೂಡ ಯಾವುದೇ ರೀತಿಯ ಸೇನಾ ಪಡೆಗಳಿಲ್ಲ ಅನ್ನೋದನ್ನು ಅಮೆರಿಕಾದ ಗುಪ್ತಚರ ಸಂಸ್ಥೆ CIA ಸ್ಪಷ್ಟಪಡಿಸಿದೆ. ಇಡೀ ಜಗತ್ತಿನಲ್ಲಿ ಬಲಿಷ್ಠ ರಾಷ್ಟ್ರಗಳು ಯುದ್ಧ ಯುದ್ಧ ಅಂತಿದ್ರೆ ಈ ರಾಷ್ಟ್ರಗಳು ಮಾತ್ರ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಟುಬಿಡಿ, ನಾವು ಯಾವುದಕ್ಕೂ ಬರೋದಿಲ್ಲ ಅಂತ ದೇಶದ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸ್ತಾ ಇವೆ.
ಈ ರಾಷ್ಟ್ರಗಳ ಪೈಕಿ ಸುಮಾರು 16 ರಾಷ್ಟ್ರಗಳಲ್ಲಿ ಪೊಲೀಸರು ಕೂಡ ಇಲ್ಲ ಅನ್ನೋದು ವಿಶೇಷ. ಈ ದೇಶಗಳನ್ನು ನೋಡ್ತಿದ್ರೆ ನಮಗೆ ಭಾರತದಲ್ಲಿ ಬ್ರಿಟಿಷರು ತಂದಿದ್ದ ಸಹಾಯಕ ಸೈನ್ಯ ಪದ್ಧತಿ ನೆನಪಾಗುತ್ತೆ. ಅವತ್ತು ಕೂಡ ಅಷ್ಟೇ, ನಮ್ಮ ರಾಜರ ಬಳಿ ಇದ್ದ ಬಲಿಷ್ಠ ಸೈನ್ಯವನ್ನೆಲ್ಲ ತೆಗೆದುಹಾಕಿ ಅಲ್ಲಿಗೆ ತಮ್ಮ ಸೈನ್ಯವನ್ನಿಟ್ಟ ಬ್ರಿಟಿಷರು ಅದರ ಖರ್ಚು ವೆಚ್ಚಗಳನ್ನು ಕೂಡ ನಮ್ಮ ರಾಜರ ತಲೆ ಮೇಲೆ ಹಾಕ್ತಾ ಇದ್ರು. ಇದರಿಂದ ಇಡೀ ಭಾರತ ಬ್ರಿಟಿಷರ ಕೈಗೆ ಸಿಕ್ಕಿ ನರಳು ಹಾಗಾಯಿತು. ಇವತ್ತು ಈ ಯಾವೆಲ್ಲ ದೇಶಗಳಲ್ಲಿ ಸೈನ್ಯ ಇಲ್ವೋ ಆ ಎಲ್ಲ ದೇಶಗಳು ಕೂಡ ಒಂದಿಲ್ಲೊಂದು ಬಲಿಷ್ಠ ರಾಷ್ಟ್ರಗಳ ಹಿಡಿತಕ್ಕೆ ಒಳಪಟ್ಟಿರೋದು ಸುಳ್ಳೇನಲ್ಲ. ಆದರೂ ಒಂದು ವೇಳೆ ಜಗತ್ತಲ್ಲಿ 3ನೇ ಮಹಾಯುದ್ಧ ಅನ್ನೋದೇನಾದರೂ ಸಂಭವಿಸಿದ್ರೆ ಈ ದೇಶಗಳಿಗೆ ಯಾವುದೇ ಸಮಸ್ಯೆ ಇರೋದಿಲ್ಲ. ಅಷ್ಟರ ಮಟ್ಟಿಗೆ ಇವು ಸೇಫ್ ಝೋನ್ನಲ್ಲಿ ನಿಂತಿವೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಾಮಾನ್ಯವಾಗಿ ದೇಶದ ಭದ್ರತೆ ಹಾಗೂ ಸೇನಾ ಖರ್ಚುಗಳಿಗಾಗಿ ಪ್ರತಿ ದೇಶವು ತನ್ನ ಬಜೆಟ್ಅಲ್ಲಿ 1/5 ಹಣವನ್ನು ತೆಗೆದಿಡುತ್ತೆ. ಆದರೆ ಈ ದೇಶಗಳಿಗೆ ಅಂಥ ಯಾವ ಅಗತ್ಯನೂ ಇಲ್ಲ. ಅದರ ಸಂಪೂರ್ಣ ಬಜೆಟನ್ನು ದೇಶದ ಅಭಿವೃದ್ಧಿಗಾಗಿ ಬಳಸ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಇದೆ. ಅಕಸ್ಮಾತ್ ಒಂದು ವೇಳೆ ಇಡೀ ಜಗತ್ತು ಸೇನೆಯೇ ಇಲ್ಲದ ಹಾಗೆ, ಯುದ್ಧಗಳೇ ಇಲ್ಲದ ಹಾಗೆ, ಗಡಿಗಳೇ ಇಲ್ಲದ ಹಾಗೆ ಪರಸ್ಪರ ಸೌಹಾರ್ದದಿಂದ ಬದುಕುವುದಕ್ಕೆ ಸಾಧ್ಯವಾದರೆ ಈ ಜಗತ್ತು, ಈ ವಿಶ್ವ ಎಷ್ಟು ಸುಂದರವಾಗಿರಬಹುದು ಅಲ್ವಾ? ಕನಸು ಕಾಣೋದಕ್ಕೇನು ಕಾಸು ಕೊಡಬೇಕಾ? ಇರಲಿ ಬಿಡಿ ಸ್ನೇಹಿತರೆ, ಇದು ಜಗತ್ತಲ್ಲಿ ಸೈನ್ಯವನ್ನೇ ಹೊಂದಿಲ್ಲದ ದೇಶಗಳ ಬಗೆಗಿನ ಚಿಕ್ಕ ಪರಿಚಯ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.